हेलो वेलकम टू माय चैनल कविता प्रहलाद इवत्तिन नवोदय क्लास नल्ली नेक्स्ट चैप्टर ना शुरू मार्ता इदिनि फंडामेंटल ऑपरेशंस गणितद मूल क्रियेगळु बेसिक आगि इरुवंतह नाल्कु ऑपरेशंस गळु एनिदे इंपॉर्टेंट आगिरुत्ते एडिशन सब्स्ट्रैक्शन मल्टिप्लिकेशन एंड डिविजन संकलन व्यवकलन गुणाकार मत्तु भागाकार ಹಾಗಾದ್ರೆ ಈ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇವುಗಳನ್ನು ಮಾಡಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಗಳಿವೆ ಆ ರೂಲ್ಸ್ ಗಳನ್ನು ಫಾಲೋ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಅನ್ನೋದು ತುಂಬಾ ಈಜಿ ಆಗುತ್ತೆ ಹಾಗಾದ್ರೆ ಈ ವಿಡಿಯೋದಲ್ಲಿ ನೀವು ಈ ನಿಯಮಗಳನ್ನು ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಕಮ್ಯೂಟೇಟಿವ್ ಲಾ ಅಂದ್ರೆ ಪರಿವರ್ತನಾ ನಿಯಮ ಈ ಪರಿವರ್ತನಾ ನಿಯಮ ಹೇಗಿದೆ ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ನೋಡೋಣ ಈ ಕಮ್ಯೂಟೇಟಿವ್ ಲಾ ಕೇವಲ ಅಡಿಷನ್ ಗೆ ಮತ್ತು ಮಲ್ಟಿಪ್ಲಿಕೇಶನ್ ಗೆ ಮಾತ್ರ ಅಪ್ಲೈ ಆಗುತ್ತೆ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಯಾಕೆಂದ್ರೆ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ನಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಬರಲ್ಲ ಆದರೆ ಸಬ್ಸ್ಟ್ರಾಕ್ಷನ್ ಮತ್ತು ಡಿವಿಷನ್ ನಲ್ಲಿ ವ್ಯತ್ಯಾಸಗಳು ಆಗುತ್ತೆ ಯಾಕೆಂದ್ರೆ ಈ ಎಲ್ಲ ಫಂಡಮೆಂಟಲ್ ಆಪರೇಷನ್ ಗಳನ್ನ ಮಾಡೋದು ಪೂರ್ಣ ಸಂಖ್ಯೆಗಳ ಮೇಲೆ ಪೂರ್ಣ ಸಂಖ್ಯೆಗಳು ಅಂದ್ರೆ ಕಂಪಲ್ಸರಿ ಅಲ್ಲಿ 0 1 2 ಈ 0 ದಿಂದ ಶುರು ಆಗಿರುತ್ತೆ ಹಾಗಾಗಿ ಈ 0 ನ್ನು ಕೂಡ ಅಪ್ಲೈ ಮಾಡಿದ್ರೆ ಸಬ್ಸ್ಟ್ರಾಕ್ಷನ್ ನಲ್ಲಿ ಈ ರೀತಿಯ ಆನ್ಸರ್ ಬರುತ್ತೆ ಹಾಗಾಗಿ ಪರಿವರ್ತನಾ ನಿಯಮದಲ್ಲಿ ಕೇವಲ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮಾತ್ರ ಅಪ್ಲೈ ಆಗುತ್ತೆ ಹಾಗಾದ್ರೆ ಎಕ್ಸಾಂಪಲ್ ಅನ್ನು ಇವಾಗ ನೋಡೋಣ ಇಲ್ಲಿ ಎಡಗಡೆ ಇರುವ ಪಾರ್ಟ್ ಗೆ LHS ಅಂತ ಹೇಳ್ತಾರೆ ಬಲಗಡೆ ಇರುವಂತದ್ದು RHS ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಈ ಪರಿವರ್ತನಾ ನಿಯಮ ಏನ್ ಹೇಳುತ್ತಂದ್ರೆ LHS ಸೈಡ್ RHS ಸೈಡ್ ಎರಡು ಈಕ್ವಲ್ ಇದ್ರೆ ಅಡಿಷನ್ ಈಸಿ ಕರೆಕ್ಟ್ ಆಗುತ್ತೆ ಅಂತ ಯಾವುದೇ ಸಂಖ್ಯೆಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಅಡಿಷನ್ ಒಂದೇ ಆನ್ಸರ್ ಬರುತ್ತೆ ಹಾಗೇನೆ ಇನ್ನೊಂದು ಎಕ್ಸಾಂಪಲ್ 5 + 10 is equal to 10 plus 5 ಇದು ಕೂಡ LHS RHS ಈಕ್ವಲ್ ಬರುತ್ತೆ 10 plus 5 is equal to 5 plus 10 ಅಂದ್ರೆ ಈ ಕಡೆನೂ 15 ಈ ಕಡೆನೂ ಎರಡನೇದಾಗಿ ಅಸೋಸಿಯೇಟಿವ್ ಲಾ ಸಹವರ್ತನೀಯ ನಿಯಮ ಈ ಸಹವರ್ತನೀಯ ನಿಯಮ ಇದು ಕೂಡ ಕೇವಲ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಗೆ ಮಾತ್ರ ಅಪ್ಲೈ ಆಗುತ್ತೆ ಯಾವುದಂದ್ರೆ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಇಲ್ಲಿಯೂ ಕೂಡ 0 ಅಪ್ಲೈ ಆದ್ರೆ ಸಬ್ಸ್ಟ್ರಾಕ್ಷನ್ ಬರಲ್ಲ ಹಾಗೇನೆ ಡಿವಿಷನ್ ಕೂಡ ಬರಲ್ಲ ಅಡಿಷನ್ ಮಾಡಬಹುದು ಮತ್ತೆ ಮಲ್ಟಿಪ್ಲಿಕೇಶನ್ ಕೂಡ ಮಾಡಬಹುದು ಹಾಗಾದ್ರೆ ಇವಾಗ ಎಕ್ಸಾಂಪಲ್ ನೋಡೋಣ 2 + 5 + 3 is equal to 2 + 5 + 3 ಇಲ್ಲಿ ಕೊಟ್ಟಿರುವಂತಹ ನಂಬರ್ ಗಳು ಸೇಮ್ ಇದೆ ಆದ್ರೆ ಕೊಟ್ಟಿರುವಂತಹ ಸ್ಥಾನ ಏನಿದೆ ಗ್ರೂಪ್ ಗಳನ್ನ ಮಾಡಲಾಗಿದೆ 2 ಮತ್ತೆ ಇವಾಗ 5 ಪ್ಲಸ್ 3 ಒಂದು ಗ್ರೂಪ್ ಮಾಡಿದೆ ಈ ಕಡೆ 2 ಪ್ಲಸ್ 5 ಒಂದು ಗ್ರೂಪ್ ಮಾಡಿ 3 ಸೆಪರೇಟ್ ಇದೆ ಇದು LHS ಆದ್ರೆ ಇದು RHS ಈ ಗುಂಪುಗಳಾಗಿ ಮಾಡಿದ್ರು ಕೂಡ ಆನ್ಸರ್ ಸೇಮ್ ಇರುತ್ತೆ 2 + 5 + 3 ಆದ್ರೆ 10 ಹಾಗಾದ್ರೆ ಈ ಗ್ರೂಪ್ ಅನ್ನ ಚೇಂಜ್ ಮಾಡಿದ್ರು ಕೂಡ ಆನ್ಸರ್ ಏನಿರುತ್ತೆ 10 ಇರುತ್ತೆ 5 + 2 = 7 7 + 3 = 10 LHS ಈಸ್ ಈಕ್ವಲ್ ಟು RHS ಯಾವ ರೀತಿ ಅಡಿಷನ್ ಗೆ ಅಪ್ಲೈ ಆಗುತ್ತೋ ಅದೇ ರೀತಿ ಮಲ್ಟಿಪ್ಲಿಕೇಶನ್ ಗೂ ಕೂಡ ಅಪ್ಲೈ ಆಗುತ್ತೆ ಇವಾಗ ಎಕ್ಸಾಂಪಲ್ ನೋಡೋಣ ಈ ಎಕ್ಸಾಂಪಲ್ ನೋಡಿ 1 × 2 × 3
ಕೊಟ್ಟಿರುವಂತಹ ನಂಬರ್ಗಳು ಕೇವಲ ಮೂರು. ಆದರೆ LHS ಸೈಡ್ ಏನಿದೆ, ಟೂ ಮತ್ತು ತ್ರೀಗಳನ್ನು ಗ್ರೂಪ್ ಮಾಡಿದೆ. RHS ಸೈಡಲ್ಲಿ ಒನ್ ಮತ್ತು ಟೂ ಎರಡೇ ನಂಬರನ್ನು ಗ್ರೂಪ್ ಮಾಡಿದೆ. ಈ ಗ್ರೂಪ್ ಮಾಡಿದಾಗಲೂ ಕೂಡ ಆನ್ಸರ್ ಸೇಮ್ ಇರುತ್ತೆ, ಒನ್ ಇಂಟು ಟೂ ಇಂಟು ತ್ರೀ, ತ್ರೀ ಟೂ ಝಾ ಸಿಕ್ಸ್, ಸಿಕ್ಸ್ ಒನ್ ಝಾ ಸಿಕ್ಸ್. ಹಾಗೆ ರೈಟ್ ಸೈಡ್ ಒನ್ ಟೂ ಝಾ ಟೂ, ಟೂ ತ್ರೀ ಝಾ ಸಿಕ್ಸ್. ಅಂದ್ರೆ ನಂಬರ್ಗಳ ಪ್ಲೇಸ್ಗಳನ್ನ ಚೇಂಜ್ ಮಾಡಿದ್ರು ಕೂಡ ಅಥವಾ ಬೇರೆ ಬೇರೆ ಗ್ರೂಪ್ಗಳನ್ನಾಗಿ ಮಾಡಿದ್ರು ಕೂಡ ಆನ್ಸರ್ ಸೇಮ್ ಆಗಿ ಬರುತ್ತೆ. LHS ಸೈಡ್ ಈಸ್ ಈಕ್ವಲ್ ಟು RHS ಸೈಡ್. ನೆಕ್ಸ್ಟ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ. ಇದನ್ನ ಕನ್ನಡದಲ್ಲಿ ಯಾವ ಒಂದು ಹೆಸರಿನಿಂದ ಕರೀತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ಗೊತ್ತಿರೋರು ಕಮೆಂಟ್ ಬಾಕ್ಸ್ ಅಲ್ಲಿ ಇದನ್ನ ಹೇಳಿ, ಡಿಸ್ಟ್ರಿಬ್ಯೂಟಿವ್ ಲಾ ನ ಕನ್ನಡದಲ್ಲಿ ಏನಂತಾರೆ ಅನ್ನೋದನ್ನ ನೀವು ಹೇಳಿ. ನಾನು ಇಂಗ್ಲಿಷ್ ಅಲ್ಲೇ ಹೇಳ್ತಾ ಹೋಗ್ತೀನಿ. ಡಿಸ್ಟ್ರಿಬ್ಯೂಟಿವ್ ಲಾ ಅಂದ್ರೆ ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಆನ್ಸರ್ ಒಂದೇ ಬಂದ್ರು ಕೂಡ ಅದನ್ನ ಸೊಲ್ಯೂಷನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಅನ್ನ ಡಿವೈಡ್ ಮಾಡಬೇಕಾಗತ್ತೆ. ಇವಾಗ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಟೂ ಇಂಟು ಫೋರ್ ಪ್ಲಸ್ ಫೈವ್ ಎಕ್ಸಾಂಪಲ್ ಇದೆ. ಇದನ್ನ ಡಿಸ್ಟ್ರಿಬ್ಯೂಟ್ ಅಂದ್ರೆ ಡಿವೈಡ್ ಮಾಡೋದು. ಇಲ್ಲಿ ಒಂದು ಗ್ರೂಪ್ ಇದೆ, ಫೋರ್ ಪ್ಲಸ್ ಫೈವ್ ಇದೆ, ಇಲ್ಲಿ ಟೂ ಇದೆ. ಇವಾಗ ಡಿಸ್ಟ್ರಿಬ್ಯೂಟ್ ಯಾವ ರೀತಿ ಮಾಡೋದು ಅಂದ್ರೆ, ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಟೂ ಇಂಟು ಫೋರ್ ಅಂತ ಬರೆಯೋದು. ಟೂ ಇಂಟು ಫೋರ್ ಪ್ಲಸ್ ನೆಕ್ಸ್ಟ್ ಟೂ ಇಂಟು ಫೈವ್, ಟೂ ಇಂಟು ಫೈವ್. ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಕೂಡ ಬರುವಂತಹ ಆನ್ಸರ್ ಸೇಮ್ ಆಗಿರುತ್ತೆ. ಇವಾಗ ಇಲ್ಲೇ ಸಾಲ್ವ್ ಮಾಡೋ ನೋಡೋಣ. ಫೋರ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ನೈನ್, ನೈನ್ ಟೂ ಝಾ ಏಟೀನ್. LHS ಸೈಡ್ ಆನ್ಸರ್ ಬಂತು. ಅದೇ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಟೂ ಫೋರ್ ಝಾ ಏಟ್ ಪ್ಲಸ್ ಫೈವ್ ಟೂ ಝಾ ಟೆನ್, ದಟ್ ಈಸ್ 18. RHS ಸೈಡ್ ಸೇಮ್ ಬಂತಾನೆ. ಅಂದ್ರೆ ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನ ಡಿವೈಡ್ ಮಾಡಿ ಆನ್ಸರ್ ಅನ್ನ ಕಂಡುಕೊಳ್ಳೋದು. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ತ್ರೀ ಪ್ಲಸ್ ಫೈವ್ ಒಂದು ಗ್ರೂಪ್ ಇದೆ, ಅದನ್ನ ಮಲ್ಟಿಪ್ಲೈ ಮಾಡಬೇಕಾಗಿರೋದು ತ್ರೀ ಜೊತೆಗೆ. ಇವಾಗ ಫಸ್ಟ್ ಒಂದ್ ನಂಬರ್ ತಗೊಳ್ಳೋಣ, ತ್ರೀ ಇಂಟು ತ್ರೀ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗಾಯ್ತು, ಪ್ಲಸ್ ತ್ರೀ ಇಂಟು ಫೈವ್, ತ್ರೀ ಇಂಟು ಫೈವ್. ಇವಾಗ LHS ಮತ್ತು RHS ಎರಡನ್ನ ನೋಡೋಣ. ಫೈವ್ ಪ್ಲಸ್ ತ್ರೀ ಏಟ್, ಏಟ್ ತ್ರೀ ಝಾ ಟ್ವೆಂಟಿ ಫೋರ್, LHS ಸೈಡ್ ಬಂದಿದೆ. ಹಾಗಾದ್ರೆ RHS ಸೈಡ್ ಏನ್ ಬರುತ್ತೆ ಇವಾಗ ನೋಡೋಣ. ತ್ರೀ ತ್ರೀ ಝಾ ನೈನ್ ಪ್ಲಸ್ ತ್ರೀ ಫೈವ್ ಝಾ ಫಿಫ್ಟೀನ್. ಓಕೆ, ಫಿಫ್ಟೀನ್ ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್. LHS ಈಸ್ ಈಕ್ವಲ್ ಟು RHS. ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಲಾದಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನ ಬೇರೆ ಬೇರೆಯಾಗಿ ಮಾಡಿದ್ರು ಕೂಡ ಉತ್ತರ ಒಂದೇ ರೀತಿ ಬರುತ್ತೆ.